ಸಿದ್ದರಾಮಯ್ಯ ಇವತ್ತಿನವರಿಗೆ ನನ್ನ ವಿರುದ್ಧ ಯಾವುದೇ ಕಪ್ಪು ಚುಕ್ಕಿಲ್ಲ ಐ ಆಮ್ ಕ್ಲೀನ್ ಭಗವಂತನ ಹತ್ರ ಹೋಗಿ ನಮ್ಮ ತಪ್ಪುಗಳನ್ನ ಕ್ಷಮಿಸು ದೇವ್ರಿ ಅಂತ ಅಂದ್ರೆ ದೇವ್ರಿಗೆ ಕ್ಷಮಿಸ್ತಾನೆ ಜೈಲಿಗೆ ಹೋಗುವ ಸನ್ನಿವೇಶ ಬರುತ್ತೆ ಅಂತ ಅನ್ಕೋ ಅಂತೀರಾ ನಾವೇನು ಕೆಟ್ಟ ಕರ್ಮ ಮಾಡ್ಕೊಂಡಿದ್ರೆ ಕೆಟ್ಟ ಕರ್ಮ ನಮ್ಮನ್ನ ಬೆನ್ನ ಹಿಂದೆ ಬಿದ್ದು ಅದು ನಮ್ಮನ್ನ ಅಂತ್ಯಗೊಳಿಸುತ್ತೆ ಜೈಲಿಗೆ ಕಳಿಸುವಷ್ಟು ಶಕ್ತಿಯುತವಾಗಿದೆಯಾ ಪ್ರಕರಣ ಇದು ಸ್ಟ್ರಾಂಗ್ ಇದೆಯಾ ಈ ಕೇಸ್ ಆಗಿ ಟ್ರಯಲ್ ಸ್ಟಾರ್ಟ್ ಆಯಿತು ಅಂತಂದ್ರೆ ಒಂದು ತಿಂಗಳು ಕೂಡ ಬೇಕಾಗಿಲ್ಲ ಅವತ್ತು ಒಬ್ಬ ಮುಖ್ಯಮಂತ್ರಿ ಪದವಿ ಆಸೆಗೋಸ್ಕರ ಇಲ್ಲೇ ಸಲ್ಲದ ಸುಳ್ಳು ಆರೋಪಗಳನ್ನು ಮಾಡಿ ಅವ್ರು ಮಾಡಿರುವಂಥ ಒಂದು ಪಾದಯಾತ್ರೆ ಮೈಸೂರು ಚಲೋ ಮೈ ಎಸ್ ವೀಕ್ಷಕರೇ ಮೈಸೂರು ಚಲೋ ಪಾದಯಾತ್ರೆ ಬಟ್ ಬಹಳ ವಿಶೇಷ ಇದೇ ಸಿದ್ದರಾಮಯ್ಯನೂರು ಅವತ್ತು ಬಳ್ಳಾರಿ ಪಾದಯಾತ್ರೆ ಮಾಡಿದರು ಇವತ್ತು ಬಳ್ಳಾರಿಯ ಪ್ರಭಾವಿ ರಾಜಕಾರಣಿ ಜನಾರ್ದನ್ ರೆಡ್ಡಿ ಅವರು ಮೈಸೂರು ಚಲೋಪಾದಯಾತ್ರೆಗೆ ಬಹಳ ವಿರುದ್ಧವಾದಂಥ ಸನ್ನಿವೇಶ ಮೈಸೂರು ಚಲೋಪಾದಯಾತ್ರೆ ಸಿದ್ದರಾಮಯ್ಯನೂರ ಮೂಢ ಹಗರಣ ಸಂಬಂಧಪಟ್ಟಂತೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಕೊಡಲಿಕ್ಕೆ ಕಾಯ್ತಾ ಇದರಲ್ಲಿ ವಿವರಣೆ ಕೇಳಿದ್ದಾರೆ ನಿಮ್ಮ ವಿರುದ್ಧ ಅವತ್ತು ತೊಡೆ ತಟ್ಟಿ ಪಾದಯಾತ್ರೆ ಮಾಡಿದ್ರು ಬೆಂಗಳೂರು ಟು ಬಳ್ಳಾರಿ ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ಎಸ್ ನೀವು ಸೂಕ್ತವಾದ ವ್ಯಕ್ತಿ ಏನು ಹೇಳ್ತೀರಿ ಈ ಬಗ್ಗೆ ನೋಡಿ ಅವತ್ತು ಹೇಳ್ತಿರಿ ಏನು ಪಾದಯಾತ್ರೆ ಬಳ್ಳಾರಿಗೆ ಮಾಡಿದ್ರು ಅಧಿಕಾರದ ಆಸೆಗೋಸ್ಕರ ನಮ್ಮ ಏನು ಒಂದು ಪ್ರಬಲವಾದ ಹೆಸರು ನಮಗೆಲ್ಲ ರಾಜ್ಯದಲ್ಲಿ ಜನರ ಪ್ರೀತಿ ನಾವು ಗಳಿಸ್ಕೊಂಡಿದ್ದೆವು ನಮ್ಮನ್ನ ಟಾರ್ಗೆಟ್ ಮಾಡಿದ್ರೆ ನಾನು ಹೀರೋ ಆಗ್ತೀನಿ ಅಂತೇಳಿ ಅವತ್ತು ಒಬ್ಬ ಮುಖ್ಯಮಂತ್ರಿ ಪದವಿ ಆಸೆಗೋಸ್ಕರ ಇಲ್ಲೇ ಸಲ್ಲದ ಸುಳ್ಳು ಆರೋಪಗಳನ್ನು ಮಾಡಿ ಅವ್ರು ಮಾಡಿರುವಂಥ ಒಂದು ಪಾದಯಾತ್ರೆ ಅದರ ಒಂದು ಕರ್ಮದ ಫಲಿತ ಇವತ್ತು ಹದಿನಾಲ್ಕು ಮೇಲೆ ಅದೇ ಜನಾರ್ದನ್ ರೆಡ್ಡಿ ಮತ್ತು ಅಸೆಂಬ್ಲಿ ಒಳಗಡೆ ಎಂಟ್ರಿ ಆಗಿ ನನ್ನ ಕಣ್ಮುಂದೇ ಅದೇ ಭಾರತೀಯ ಜನತಾ ಪಕ್ಷದ ಮೂಲಕ ನಾನು ಪಾದಯಾತ್ರೆ ಮೈಸೂರಿಗೆ ಬರೆದಂಥದ್ದು ಅಂತಂದರೆ ಸೊ ಭಗವಂತ ಮಾಡೋ ಕೆಲಸಗಳು ಹೇಗಿರುತ್ತೆ ಅನ್ನೋದಕ್ಕೆ ಇದೊಂದು ದೊಡ್ಡ ಸಾಕ್ಷಿ ಅಂತ ನಾನು ಹೇಳಬಲ್ಲೆ ನಾನು ಸಿದ್ದರಾಮಯ್ಯ ರಾಜಕೀಯ ಇತಿಹಾಸದಲ್ಲಿ ಅತಿ ದೊಡ್ಡ ಪಾದಯಾತ್ರೆ ಬಳ್ಳಾರಿ ಪಾದಯಾತ್ರೆ ಅದು ಜನಾರ್ದನ್ ರೆಡ್ಡಿ ಅವರ ವಿರುದ್ಧ ಸಿದ್ದರಾಮಯ್ಯವ್ರು ಇವತ್ತಿನವ್ರು ನನ್ನ ನನ್ನ ವಿರುದ್ಧ ಯಾವುದೇ ಕಪ್ಪು ಇಲ್ಲ ಐ ಆಮ್ ಕ್ಲೀನ್ ಕ್ಲೀನ್ ಸಮಾಜವಾದಿ ನಾನು ಎಲೆ ಏನೂ ಇಲ್ಲ ಅಂತಿದ್ರು ಇವತ್ತು ಮೈಸೂರು ಚೆಲೋ ಬೆಂಕಿ ಇಲ್ಲದೆ ಹೋಗೇ ಆಡಲ್ಲ ಮೂಡಾದಲ್ಲಿ ಏನೂ ಆಗಿಲ್ಲ ಅನ್ನೋದು ಹೆಂಗಿಲ್ಲ ಸಾವಿರಾರು ಕೋಟಿ ಹಗರಣ ಆಗಿದೆ ಅನ್ನೋದನ್ನ ಸ್ಪಷ್ಟವಾಗಿ ನಿಮ್ಮವ್ರು ಹೇಳ್ತಿದ್ದಾರೆ ಕಲನ್ ತಜ್ಞರು ಹೇಳ್ತಿದ್ದಾರೆ ಸಿದ್ದರಾಮಯ್ಯವ್ರ ವಿರುದ್ಧ ನಿಮ್ಮ ವಿರುದ್ಧ ಯಾಕೆ ನಾವು ಕ್ರಮ ಕೈಗೊಳ್ಳಬಾರ್ದು ಅಂತ ರಾಜ್ಯಪಾಲರು ಮೇಲ್ನೋಟಕ್ಕೆ ಇದು ಸತ್ಯಾಂಶ ಕಾಣ್ತಿದೆ ಯಾಕೆ ಕ್ರಮ ಕೈಗೊಳ್ಳಬಾರ್ದು ಅಂತ ನೋಟಿಸ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯವ್ರಿಗೆ ಸೊ ಈ ಸನ್ನಿವೇಶ ನಿಮ್ಗೆ ಏನು ಅನ್ಸುತ್ತೆ ಇವತ್ತಿಗೆ ನಾನು ಒಂದೇ ಒಂದು ವಿಷಯ ಯಾವುದು ಕೂಡ ಯಾವುದೇ ಸಂದರ್ಭದಲ್ಲಿ ಕೂಡ ನಾವೇನಾದರೂ ತಪ್ಪುಗಳು ಮಾಡಿಕೊಂಡ್ರೆ ಭಗವಂತನ ಹತ್ರ ಹೋಗಿ ನಮ್ಮ ತಪ್ಪುಗಳನ್ನ ಕ್ಷಮಿಸೋ ದೇವ್ರಿ ಅಂತಂದರೆ ದೇವ್ರಿಗೆ ಕ್ಷಮಿಸ್ತಾನೆ ಆದರೆ ಕರ್ಮ ಅನ್ನೋದು ಯಾವತ್ತಿಗೂ ಕ್ಷಮಿಸಲ್ಲ ನಾವೇನು ಕೆಟ್ಟ ಕರ್ಮ ಮಾಡ್ಕೊಂಡಿದ್ರೆ ಕೆಟ್ಟ ಕರ್ಮ ನಮ್ಮನ್ನು ಹಿಂದೆ ಬಿದ್ದು ಅದು ನಮ್ಮನ್ನು ಅಂತ್ಯಗೊಳಿಸುತ್ತೆ ಒಳ್ಳೆ ಕರ್ಮ ಮಾಡಿಕೊಂಡ್ರೆ ಅದು ಒಳ್ಳೆಯದಾಗಿ ನಮ್ಮನ್ನು ನಡ್ಕೊಳ್ಳುತ್ತೆ ಹಾಗಾಗಿ ಏನು ಜನರಿಗೆ ಒಂದು ತೋರಿಸ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಅಂದರೆ ಯಾವುದೇ ಕಪುಚುಕ್ಕೆ ಇಲ್ಲ ಅಂತೇಳಿ ಇವತ್ತು ಅವರು ಇಡೀ ಕುಟುಂಬನೇ ಸಾವಿರಾರು ಕೋಟಿ ಭೂ ಹಗರಣದಲ್ಲಿ ಇವತ್ತು ಅವರು ಸಿಗಾಕೊಂಡಿದ್ದಾರೆ ರೆಡ್ ಹ್ಯಾಂಡೆಡಾಗಿ ಸಿಗಾಕೊಂಡಿದ್ದಾರೆ ಅವರು ಇವತ್ತು ಏನು ಹೇಳಿದರೂ ಕೂಡ ಇವತ್ತು ಅವ್ರು ಯಾಕೆ ತನಿಖೆಯನ್ನು ಎದುರಿಸಲಿಕ್ಕೆ ಗಾಬರಿಯಾಗ್ತಾಯಿದ್ದಾರೆ ಅನ್ನೋದನ್ನು ಇವತ್ತು ತಾವು ಮಾಧ್ಯಮ ಸ್ನೇಹಿತರು ಯೋಚನೆ ಮಾಡ್ಬೋದು ಅವರು ಯಾವುದೂ ತಪ್ಪು ಮಾಡಿಲ್ಲ ಅಂತಂದರೆ ಅವರು ತನಿಖೆಗೆ ಅವರು ಫೇಸ್ ಮಾಡ್ಬೋದು ಸಿ ಬಿ ಐ ಇನ್ಕ್ವೈರಿಗೆ ಇಷ್ಟೊತ್ತಿಗಾಗಲೇ ಕೊಟ್ಟು ಕೊಡಬೇಕಾಗಿತ್ತು ರಾಜೀನಾಮೆಯನ್ನು ಕೊಟ್ಟು ಈ ಇಳಿ ವಯಸ್ಸಲ್ಲಿ ಎರಡನೇ ಬಾರಿ ಮುಖ್ಯಮಂತ್ರಿ ಸ್ಥಾನ ಅಂಟ್ಕೊಂಡು ಎಷ್ಟು ದಿನ ನೋಡ್ಕೊಳ್ಲಿಕ್ಕಾಗುತ್ತೆ ಈ ಆರೋಪ ಬಂದ ತಕ್ಷಣ ಅವ್ರು ರಾಜೀನಾಮೆಯನ್ನು ಕೊಟ್ಟು ತನಿಖೆಯನ್ನು ಎದುರಿಸಿದರೆ ಅವ್ರನ್ನ ನಾನು ಗ್ರೇಟ್ ಅಂತ ಹೇಳ್ತಾ ಇದ್ದೆ ಆದರೆ ಇವತ್ತು ಅವರು ಒಂದು ಕಳ್ಳನಾಯಕರ ಪಟ್ಟಿಯಲ್ಲಿ ಅವರು ಕೊನೆ ಗಳಿಗೆಯಲ್ಲಿ ಸೇರಿಕೊಂಡಿದ್ದಾರೆ ಅಂತ ನಾನು ಹೇಳಬಲ್ಲೆ ನಾನು ಒಂದು ವಿಶೇಷ ಅಂತಂದರೆ ನಿಮ್ಮ ಇಷ್ಟು ವರ್ಷದ ಸುದೀರ್ಘ ಹದಿನಾಲ್ಕು ವರ್ಷದ ನೀವು ಕಾನೂನು ಹೋರಾಟ ಇವೆಲ್ಲವನ್ನು ಕೂಡ ಮಾಡಿಕೊಂಡು ಮತ್ತು ವಿಧಾನ ಸಭೆಯನ್ನು ಪ್ರವೇಶ ಮಾಡಿದ್ರಿ ಅವತ್ತು ವಿಧಾನ ಪರಿಷತ್ನ ಸದಸ್ಯರು ನೀವು ಮಂತ್ರಿ ಆಗಿದ್ರಿ ತುಂಬ ಗಟ್ಟಿಯಾಗಿ ಮಾಡಿದ್ರಿ ನಿಮ್ಮ ವಿರುದ್ಧ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಮುಂಚೆ ಬಹುದೊಡ್ಡ ಹೋರಾಟ ಅಂದರೆ ಅದೇ ಪಾದಯಾತ್ರೆ ಬಳ್ಳಾರಿ ಪಾದಯಾತ್ರೆ ಬಟ್ ನೀವು ಕಾನೂನು ಹದಿನಾಲ್ಕು ವರ್ಷ ಪ್ರಕರಣಗಳನ್ನ ಫೇಸ್ ಮಾಡಿದ್ಮೇಲೆ ಲೀಗಲಿ ಬಹಳ ಸ್ಟ್ರಾಂಗ್ ನಿಮ್ಗೆ ಗೊತ್ತು ಏನು ಎತ್ತ ಅಂತ ಈ ಪ್ರಕರಣದಲ್ಲಿ ನಿಮ್ಗೆ ಏನಿದೆ ಸಿದ್ದರಾಮಯ್ಯವರು ವಿರುದ್ಧ ರಾಜ್ಯಪಾಲರು ಪ್ರಜಂಗೆ ಅನುಮತಿ ಕೊಡ್ತಾರೆ ಜೈಲಿಗೆ ಹೋಗುವ ಸನ್ನಿವೇಶ ಬರುತ್ತೆ ಅಂತ ಅನ್ಕೋ ಅಂತೀರಾ ನಾವು ಯಾವ ತಪ್ಪು ಮಾಡಿದೆ ಹೋದ್ರೂ ಕೂಡ ಅಂದಿನ ಯು ಪಿ ಎ ಸರ್ಕಾರ ನನ್ನಂದ ನಾಲ್ಕು ವರ್ಷಗಳ ಕಾಲ ಅವ್ರು ಜೈಲಲ್ಲಿ ಇಟ್ಟಿದ್ರು ಇವತ್ತು ಯಾವ ತಪ್ಪು ಮಾಡಿಲ್ಲ ಅನ್ನೋ ಧೈರ್ಯ ನನ್ನಲ್ಲಿ ಇದ್ದಾಗ ಸಿದ್ದರಾಮಯ್ಯ ಅವ್ರಿಗೆ ಏನು ತಪ್ಪು ಮಾಡಿಲ್ಲ ಅನ್ನೋ ಧೈರ್ಯ ಇದ್ದರೆ ಎಷ್ಟೊತ್ತಾಗಲೇ ಅವರು ತನಿಖೆಯನ್ನು ಎದುರಿಸೋದಕ್ಕೆ ರಾಜೀನಾಮೆ ಕೊಟ್ಟು ಮುಂದಾಗಬೇಕಾಗಿತ್ತು ನನ್ನ ಸ್ಟ್ರೈಟ್ ಪ್ರಶ್ನೆ ಕಡೆ ಪ್ರಶ್ನೆ ನಾನು ಆಗಲೇ ಹೇಳಿದೆ ಹದಿನಾಲ್ಕು ವರ್ಷ ನೀವು ಸಿ ಬಿ ಐ ಎಲ್ಲ ಪ್ರಕರಣಗಳನ್ನ ಫೇಸ್ ಮಾಡಿಬಿಟ್ಟಿದ್ದೀರಿ ಯಾವ ಕೇಸ್ ಯಾವಂತಕ್ಕೂ ಹೋಗುತ್ತೆ ಯಾವ ಸಾಕ್ಷಿ ಯಾವಂತಕ್ಕೂ ಹೋಗುತ್ತೆ ಅಂತ ನಿಮಗೆ ಸ್ಪಷ್ಟವಾಗಿ ಗೊತ್ತು ಸಿದ್ದರಾಮಯ್ಯವ್ರ ವಿರುದ್ಧ ಕೇಳಿ ಬಂದಿರತಕ್ಕಂಥ ಈ ಈ ಹಗರಣ ಈ ಒಂದು ಆಸ್ತಿ ಮಾಲೀಕತ್ವ ಬದಲಾವಣೆ ಮತ್ತಿದೆಲ್ಲ ಇದೆಲ್ಲ ಅವ್ರನ್ನ ಜೈಲಿಗೆ ಕಳಿಸುವಷ್ಟು ಆ ಪ್ರಕರಣ ಇದು ಸ್ಟ್ರಾಂಗ್ ಇದೆಯಾ ಬಹಳ ದೊಡ್ಡ ಕೇಸ್ ಕೇಸು ಭಾಳ ದೊಡ್ಡ ಕೇಸು ನಿಮಗೆ ನೀಟಾಗಿ ಬಾಳೆಹಣ್ಣು ತೆಗೆದು ನಾವು ಯಾವ ರೀತಿ ಕೊಡ್ತೀವಿ ಕೈಯಲ್ಲಿ ಅಷ್ಟು ಸ್ಪಷ್ಟವಾಗಿರುವಂಥ ಒಂದು ಹಗರಣ ಇದು ಈ ಕೇಸಾಗಿ ಟ್ರಯಲ್ ಸ್ಟಾರ್ಟ್ ಆಯಿತು ಅಂತಂದರೆ ಒಂದು ತಿಂಗಳು ಕೂಡ ಬೇಕಾಗಿಲ್ಲ ಕೇಸನ್ನು ಕ್ಲೋಸ್ ಮಾಡಲಿಕ್ಕೆ ಕೋರ್ಟಿಗೆ ಅಷ್ಟು ಸ್ಪಷ್ಟವಾಗಿರುವಂಥ ಕೇಸ್ ಏನು ಸಂದೇಶ ಕೊಡ್ತೀರಿ ಅದಕ್ಕೆ ಇವಾಗ ಅವ್ರಿಗೆ ಯಾವ ತಪ್ಪು ಮಾಡಿಲ್ಲ ಅಂತ ನಾನು ಹೇಳ್ತಾ ಇದ್ದೀರಲ್ಲ ಬಂದು ತನಿಖೆ ರಾಜೀನಾಮೆ ಕೊಟ್ಟು ತನಿಖೆ ಎದ್ರುತ್ತೀನಿ ನೀವು ಸಿದ್ದರಾಮಯ್ಯ ಹೋಗ್ತೀರಿ ರಾಜೀನಾಮೆ ಕೊಟ್ಟು ತನಿಖೆನ ಎದುರಿಸಿ ಗೌರವಿತವಾಗಿ ರಾಜ್ಯದಲ್ಲಿ ಒಬ್ಬ ಮುಖ್ಯಮಂತ್ರಿ ಹೀಗೂ ಇದ್ರು ಅಂತ ಹೇಳಿ ಯಡಿಯೂರಪ್ಪ ಮಾದರಿಯಲ್ಲಿ ತೋರಿಸ್ಕೊಳ್ಳುವಂತೂ ಒಂದು ಪ್ರಾಮಾಣಿಕ ಪ್ರಯತ್ನ ಅವ್ರು ಮಾಡ್ಬೇಕು ಅಷ್ಟೇ ಎಸ್ ಇದಿಷ್ಟು ಜನಾರ್ದನ್ ರೆಡ್ಡಿ ಅವರ ಮಾತು ಯಾಕೆಂದ್ರೆ ಬಳ್ಳಾರಿಗೆ ಅವತ್ತು ಪಾದಯಾತ್ರೆ ಮಾಡಿದ್ರು ಸಿದ್ದರಾಮಯ್ಯನವರು ಜನಾರ್ದನ್ ರೆಡ್ಡಿ ಅವರ ಈ ಗಣಿಯ ಗಣಗಳನ್ನ ತನಿಖೆ ಮಾಡಿ ಅವ್ರನ್ನ ಜೈಲಿಗೆ ಹಾಕಬೇಕು ಅಂತ ಅವರು ಹದಿನಾಲ್ಕು ವರ್ಷಗಳ ಕಾಲ ವನವಾಸವನ್ನು ಅನುಭವಿಸ್ತವ್ರೆ ಜನಾರ್ದನ್ ರೆಡ್ಡಿ ಲೈಕ್ ಅಂದರೆ ಜೈಲು ವಾಸವನ್ನು ಆ ಕಾನೂನಾತ್ಮಕ ಹೋರಾಟವನ್ನು ಇವತ್ತು ಕೂಡ ಫೇಸ್ ಮಾಡ್ತಾ ಇದ್ದಾರೆ ಇದೀಗ ಸಿದ್ದರಾಮಯ್ಯನವರ ವಿರುದ್ಧ ಅವತ್ತು ಸಿದ್ದರಾಮಯ್ಯ ಬಳ್ಳಾರಿ ಪಾದಯಾತ್ರೆ ಮಾಡಿದ್ರು ಇವತ್ತು ಮೈಸೂರು ಪಾದಯಾತ್ರೆಗೆ ಜನಾರ್ದನ್ ರೆಡ್ಡಿ ಭಾಗಿಯಾಗ್ತಾ ಇದ್ದಾರೆ ಅವ್ರು ಹೇಳ್ತಾ ಇದ್ದಾರೆ ಇದರಲ್ಲಿ ಬಾಳೆಹಣ್ಣು ಹೆಣ್ಣು ತಿಂದಷ್ಟೇ ಅಷ್ಟು ಸುಲಭವಾಗಿ ಕೇಸ್ ಇದೆ ಸಿದ್ದರಾಮಯ್ಯನವ್ರು ಸಿಕ್ಕಿ ಬೀಳ್ತಾರೆ ಜೈಲಿಗೆ ಹೋಗ್ತಾರೆ ಅಂತ ಯಾಕೆಂದರೆ ಭಾಳಷ್ಟು ಕೇಸ್ ಫೇಸ್ ಮಾಡಿದವರಲ್ಲ ಗೊತ್ತಿರ್ತಾವೆ ಹೆಂಗೆ ಅಂತ ಸೊ ತಾವೇನು ಹೇಳ್ತೀರಿ ಜನಾರ್ದನ್ ರೆಡ್ಡಿ ಅವರು ಹೇಳುವಂತೆ ಸಿದ್ದರಾಮಯ್ಯವರು ಜೈಲಿಗೆ ಹೋಗುವಂತ ಸನ್ನಿವೇಶ ನಿರ್ಮಾಣ ಆಗುತ್ತಾ ಈ ಪ್ರಕರಣದಲ್ಲಿ ಸಿಕ್ ಬೀಳ್ತಾರ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಮಾತಿ ಕೊಡ್ತಾರ ತಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ